ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಭರ್ಜರಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ತುಂಬ ಜನರು ಆನ್ಲೈನ್ ಮೂಲಕ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿಗಳನ್ನು ಸಲ್ಲಿಸ್ತಾರೆ ಹಾಗೂ ಹಳೆ ವೋಟರ್ ಕಾರ್ಡನ್ನು ತಿದ್ದುಪಡಿ ಮಾಡ್ತಾರೆ ಹಾಗೂ ಹಳೆ ವೋಟರ್ ಕಾರ್ಡಲ್ಲಿರುವಂತಹ ಮತಗಟ್ಟೆ ಹೆಸರು ಬದಲಾವಣೆ ಮಾಡುವುದಾಗಲಿ ಫೋಟೋ ಬದಲಾವಣೆ ಮಾಡುವುದಾಗಲಿ ಅಥವಾ ವಿಳಾಸ ಬದಲಾವಣೆ ಮಾಡುವುದಾಗಲಿ ಅಥವಾ ಡಿಜಿಟಲ್ ಹೋಟರ್ ಐ ಡಿ ಡೌನ್ಲೋಡ್ ಮಾಡುವುದಾಗಲಿ ಈ ಎಲ್ಲ ಸರ್ವಿಸಸ್ಗಳನ್ನು ಹಳೆಯ ಒಂದು ವೆಬ್ಸೈಟಲ್ಲಿ ಯೂಸ್ ಇದ್ರು ಸೊ ಸ್ನೇಹಿತರೆ ಇವಾಗ ಒಂದು ಹೊಸ ವೆಬ್ಸೈಟ್ ಇದೆ ಇದು ಆ್ಯಕ್ಚುಲಿ ಹಳೆಯ ವೆಬ್ಸೈಟೇ ಬಟ್ ಆ ಒಂದು ವೆಬ್ಸೈಟಲ್ಲಿ ತುಂಬ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಲೈವ್ ಪ್ರೂಫ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಆ ವೆಬ್ಸೈಟ್ ಆದರೂ ಯಾವುದು ಹಾಗೂ ಇಷ್ಟೊಂದು ಬದಲಾವಣೆ ಯಾಕೆ ಮಾಡಿದ್ದಾರೆ ಸೊ ನೋಡ್ಬೋದು ಬಹಳ ವಿಶೇಷವಾಗಿರುವಂತಹ ಈ ಒಂದು ವೆಬ್ಸೈಟ್ ಇದೆ ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಪ್ರೂಫ್ ತೋರಿಸ್ಕೊಡ್ತೇನೆ ಸುಮ್ಮನೆ ಮಾತನಾಡುವುದಿಲ್ಲ ನಿಮ್ಮ ಸಮಯ ಕೂಡ ವ್ಯರ್ಥ ಮಾಡೋದಿಲ್ಲ ಬನ್ನಿ ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ನಾನು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ನೋಡ್ಬೋದು ಈ ಒಂದು ವೆಬ್ಸೈಟಲ್ಲಿ ನಾನು ಈ ಭಾಷೆನ ಕನ್ನಡ ಮಾಡಿ ನಿಮಗೆ ತೋರಿಸ್ಕೊಡ್ತೇನೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಾಮಾನ್ಯ ಮತದಾರರಿಗೆ ಹೊಸ ನೋಂದಣಿ ಮಾಡುವುದು ಅಸ್ತಿತ್ವದಲ್ಲಿರುವ ರೋಲ್ ಪ್ರಸ್ತಾವನೆ ಅಳಿಸುವುದು ಅಥವಾ ಚೇಂಜಸ್ ಮಾಡುವುದು ಹಾಗೂ ನಿವಾಸದ ವಿಳಾಸ ಬದಲಾವಣೆ ಮಾಡುವುದು ಹಾಗೂ ಎನ್ ಆರ್ ಐಗಳು ಕೂಡ ಇಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಾಗಲಿ ಹಾಗೂ ಇಲ್ಲಿ ಏನಿದೆ ಆಧಾರ್ ಸಂಗ್ರಹ ಕೂಡ ಮಾಡುವುದು ಸೊ ಈ ಎಲ್ಲ ಸರ್ವಿಸಸ್ಗಳಿದ್ದಾವೆ ಈ ಎಲ್ಲ ಸರ್ವಿಸಸ್ಗಳ ಬಗ್ಗೆ ನಾನು ವಿವರವಾಗಿ ನಿಮಗೆ ಇಲ್ಲಿ ನೀವು ಹಾಕಿರುವ ಅರ್ಜಿಯ ಸ್ಥಿತಿ ನೋಡುವುದು ಹಾಗೂ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಹುಡುಕೋದು ಹಾಗೂ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಡಿಜಿಟಲ್ ವೋಟರ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ ಹಾಗಾದರೆ ಇದು ಎಲ್ಲಿ ಹೇಗೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಾದ್ರೆ ನೋಡಿ ಇಲ್ಲಿ ಸೈನ್ ಇನ್ ಅಂತ ಕೊಟ್ಟರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಐ ಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡೋಕ್ಕೆ ಕೇಳುತ್ತೆ ಸೊ ಮೊದಲು ನೀವು ಏನಾದರೂ ಇದರಲ್ಲಿ ಪ ರಿಜಿಸ್ಟರ್ ಮಾಡಿದರೆ ಅದೇ ಐ ಡಿ ಪಾಸ್ವರ್ಡನ್ನು ಹಾಕ್ಬೋದು ಇಲ್ಲಾದರೆ ಲಾಗಿನ್ ಮಾಡಿ ಅಂತ ಬರುತ್ತೆ ಈ ಲಾಗಿನ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿ ಇಲ್ಲಾಂದರೆ ನೀವು ಹೊಸ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಕ್ಕೆ ಸೈನ್ ಅಪ್ ಮೇಲೆ ಹೋಗಿ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಕಂಟಿನ್ಯೂ ಮಾಡಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತೆ ಓ ಟಿ ಪಿ ಬರುತ್ತೆ ಅದನ್ನೆಲ್ಲ ಹಾಕಿದಾಗ ನಿಮ್ಮದು ಐ ಡಿ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಆ್ಯಪ್ಗಳು ಕೂಡ ಕೊಟ್ಟಿದ್ದಾರೆ ಹಾಗೂ ಇನ್ನೂ ಅನೇಕ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಸ್ ಬಿ ಹುರ್ತಿ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಇಲ್ಲಿ ನೋಡಬಹುದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಕೂಡ ಬರೆದಿದ್ದೇನೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಎಸ್ ಬಿ ಹೂರ್ತಿಯಲ್ಲಿ ಒಂದು ಆರ್ಟಿಕಲ್ ಕೂಡ ಇದೆ ಇದರಲ್ಲಿ ನೀವು ಕ್ಲಿಕ್ ಮಾಡಿ ಇಲ್ಲಿ ಒಂದು ಆರ್ಟಿಕಲ್ ಇದೆ ನೋಡಬಹುದು ಇದನ್ನ ವೋಟರ್ ಐ ಡಿ ಪೋರ್ಟಲ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತದಾರರ ಪೋರ್ಟಲ್ ಅಂತ ಇಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ವಿವರಣೆ ಸಿಗುತ್ತೆ ಈ ಒಂದು ಪೋರ್ಟಲಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಏನು ಮಾಡಬೇಕು ಹಾಗೂ ಆ ಒಂದು ಪೋರ್ಟಲ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ಕೆಳಗಡೆ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಮುಂದೆ ಆ ಒಂದು ಪೋರ್ಟಲ್ ಕಾಣುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನೇರವಾಗಿ ಒಂದು ಪೋರ್ಟಲ್ ಕಾಣುತ್ತೆ ಇಲ್ಲಿ ಹೋಗಿ ನೀವು ಇದನ್ನು ದಯವಿಟ್ಟು ಈ ಲಿಂಕನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಹಾಗೂ ನಮ್ಮ ವೆಬ್ಸೈಟ್ ಕೂಡ ಎಲ್ಲರೂ ವಿಸಿಟ್ ಮಾಡ್ತಾ ಇರಿ ಅಲ್ಲೂ ಕೂಡ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಇರ್ತೇನೆ